Welcome to Learn Easily. Here is the activities of 8th standard second language English September month. ಇದು ನಿಮ್ಮ ಸೆಪ್ಟೆಂಬರ್ ತಿಂಗಳ ಎಂಟನೇ ತರಗತಿ ಇಂಗ್ಲಿಷ್ ವಿಷಯದ ಒಂದು ಆಕ್ಟಿವಿಟೀಸ್ DSRT ಆಕ್ಟಿವಿಟೀಸ್ ಕೀ ಸೊಲ್ಯೂಷನ್ಸ್. Here the first activity is given for the lesson Jamaican fragment. ಮೊದಲನೇ ಆಕ್ಟಿವಿಟಿ ಜಮೈಕನ್ ಫ್ರಾಗ್ಮೆಂಟ್ ಒಂದು ಲೆಸನ್ ನಿಂದ ಕೊಡಲಾಗಿದೆ. ಈ ಲೆಸನ್ ಅನ್ನು ಅರ್ಥ ಮಾಡಿಕೊಂಡು ದ ಫಸ್ಟ್ ಮೇನ್ ಈಸ್ ಸೇ ಇಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಹಿಯರ್ ದ ಫಸ್ಟ್ ಸೆಂಟೆನ್ಸ್ ದ ಬಿಗರ್ ಬಾಯ್ ವಾಸ್ ಬ್ಲ್ಯಾಕ್ ಇಟ್ ಈಸ್ ಟ್ರೂ. ದ ಬ್ಲ್ಯಾಕ್ ಬಾಯ್ ಆರ್ಡರ್ ದ ವೈಟ್ ಬಾಯ್ ಟು ಪಿಕ್ ಅಪ್ ದ ಸ್ಟಿಕ್ ಇಟ್ ಈಸ್ ಫಾಲ್ಸ್. ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದ ಲ್ಯಾಂಡ್ ಇಟ್ಸ್ ಟ್ರೂ. The two boys were not dressed alike. False. ಇಬ್ಬರು ಮಕ್ಕಳು ಒಂದೇ ರೀತಿ ಡ್ರೆಸ್ ಹಾಕ್ಕೊಂಡಿರ್ತಾರೆ. The little boys were playing when the narrator passed by in the afternoon. It is false. The next day, man was playing with the boys. False. The game that two boys played was the same game the author had played during his childhood. It is true. I know what you are thinking, said the man standing at the gate to the narrator. It is also true. The father of the boys was white and the mother brown. It is true. 92% of Jamaica is inhabited by the blacks. It is also true. This is the first main true and false for Jamaican fragment. Then second main. ಎರಡನೇ ಮೇನ್ಗೆ ಬಂದಾಗ ಇಟ್ ಇಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಸ್ ಗಿವನ್. ದ ಫಸ್ಟ್ ಒನ್, ದ ಟೂ ಬಾಯ್ಸ್ ಇನ್ ದ ಸ್ಟೋರಿ ಆರ್. ಈ ಒಂದು ಕಥೆಯಲ್ಲಿರ್ತಕ್ಕಂಥ ಇಬ್ಬರು ಹುಡುಗರು ದೇ ಆರ್ ಬ್ರದರ್ಸ್. ದ ಕಮ್ಯಾಂಡ್ಸ್ ದಟ್ ದ ವೈಟ್ ಬಾಯ್ ಗೇವ್ ಟು ದ ಬ್ಲ್ಯಾಕ್ ಬಾಯ್ ವರ್. ಅಲ್ಲಿ ವೈಟ್ ಬಾಯ್ ಬ್ಲ್ಯಾಕ್ ಬಾಯ್ಗೆ ಕೊಟ್ಟಂಥ ಕಮ್ಯಾಂಡ್ಸ್ ಎಷ್ಟಿರುತ್ತೆ? 3 in number. ಮೂರು ಕಮ್ಯಾಂಡನ್ನು ಕೊಡ್ತಾನೆ. ಮೂರನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ದ ಬ್ಲ್ಯಾಕ್ ಬಾಯ್ ಹ್ಯಾಡ್ ಮ್ಯಾಟ್ ಆಫ್ ಕೋರ್ಸ್ ಹೇರ್ ಆನ್ ಇಸ್ ಹೆಡ್. ಕೋರ್ಸ್ ಹೇರ್ ಮೀನ್ಸ್ ರಫ್. ಆ ಬ್ಲ್ಯಾಕ್ ಬಾಯ್ಗೆ ತಲೆ ಮೇಲೆ ಗುಂಗುರು ಕೂದಲು ತುಂಬ ರಫ್ ಆಗಿ ಇರುತ್ತೆ. ಓನ್ಲಿ ವಿ ಗ್ರೋನ್ಅಪ್ಸ್ ಆರ್ ಸೆಲ್ಲಿ, ದ ಕ್ವಶನ್ ಟ್ಯಾಗ್ ಟು ದಿಸ್ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ ಅಂದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇದೆ. ಆ್ಯಂಡ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್, ಅದಕ್ಕೆ ನೆಗೆಟಿವ್ ಮಾಡಬೇಕು ಅಂದರೆ ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ನಾವು ಆರ್ನ ಮುಂದಗಡೆ ನಾಟನ್ನು ಸೇರಿಸ್ತೇವೆ. ಪ್ರನೌನ್ ವಿ ಅಂತಕ್ಕಂಥದ್ದಿದೆ. ದ ರೈಟ್ ಆನ್ಸರ್ ಆರ್ ಅಂಟ್ ವಿ. ಇನ್ ಅ ಫಿಫ್ತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿದಾಗ, ದ ವೈಟ್ ಬಾಯ್ ಹ್ಯಾಡ್ ಆಸಲ್ ಐಸ್. ಆಸಲ್ ಮೀನ್ಸ್ ರೆಡಿಶ್ ಬ್ರೌನ್. ನೆಕ್ಸ್ಟ್ ಮೇನ್ಗೆ ಹೋಗೋದಾದರೆ ಇಲ್ಲಿ ದ ಆಕ್ಟಿವಿಟಿ 2 ಕೊಟ್ಟಿದ್ದಾರೆ. ಆಕ್ಟಿವಿಟಿ 2, ಅಂಡರ್ಲೈನ್ ದ ವರ್ಡ್ಸ್ ದಟ್ ಹ್ಯಾವ್ ಅ ಸೌಂಡ್ ಲಾಂಗ್ ಓವೆಲ್. ಇಲ್ಲಿ ಅ ಅಂತಕ್ಕಂಥ ಸೌಂಡ್ ಲಾಂಗ್ ಎ ಸೌಂಡ್ ಲಾಂಗ್ ಬರ್ತಕ್ಕಂತಹ ಒಂದು ಪದಗಳನ್ನು ಅಂಡರ್ಲೈನ್ ಮಾಡಬೇಕು. ಹೀ ಈಸ್ ಮೈ ಫಾದರ್, ಹೀ ವರ್ಕ್ಸ್ ಇನ್ ಆನ್ ಆರ್ಟ್ ಗ್ಯಾಲರಿ, ಹೀಸ್ ಮಾಸ್ಟರ್ ಈಸ್ ಆನ್ ಓಲ್ಡ್ ಮ್ಯಾನ್. Fast 70. All the workers are smart and sincere. ಇಲ್ಲಿ ಆ ಲಾಂಗ್ಸ್ ಓವೆಲ್ ಸೌಂಡ್ ಬರ್ತಕ್ಕಂತಹ ಒಂದು ಪದಗಳು ಫಾದರ್, ಆರ್ಟ್, ಮಾಸ್ಟರ್, ಫಾಸ್ಟ್, ಆಲ್, ಸ್ಮಾರ್ಟ್, ಈ ಪದಗಳನ್ನು ಅಂಡರ್ಲೈನ್ ಮಾಡಬೇಕಾಗತ್ತೆ. ಹಾಗೆ ಕ್ಲಾಸಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಕಾರ್ಡಿಂಗ್ ಟು ದೇರ್ ಸೌಂಡ್ಸ್. ಇಲ್ಲಿ ಕೆಳಗೆ 4 ಸೌಂಡ್ಸ್ ಕೊಟ್ಟಿದ್ದಾರೆ. ಮೊದಲನೇದು ಇ, ಎರಡನೇದು ಬಂದು ಇ ಲಾಂಗ್ ಸೌಂಡ್, ಮೂರನೇದು ಬಂದು ಆ, ಮತ್ತೆ 4 ಬಂದು ಆ ಲಾಂಗ್ ಆ ಸೌಂಡನ್ನು ಒಂದೊಂದೇ ಪದವನ್ನು ಓದ್ತಾ ಹೋಗಿ, ಒನ್ ವರ್ಡನ್ನು. ಆ್ಯಂಡ್ ವಿ ಹ್ಯಾವ್ ಟು ಡಿವೈಡ್ ದೆಮ್. ಫಸ್ಟ್ ಲಿಡ್, ಸೀಟ್, ಆ್ಯಪಲ್, ಪಾಟ್, ಶಾರ್ಕ್, ಪಿನ್, ಸ್ಕಿನ್, ಪೀಕ್, ಸ್ಮಾರ್ಟ್, ಸ್ಯಾಂಡ್, ಕಿಂಗ್, ಸೀನ್, ಜೀಪ್, ಮ್ಯಾನ್, ಬ್ಯಾಡ್,
sin, clean, pan, dip, deep. See, ಇವುಗಳನ್ನು ಡಿವೈಡ್ ಮಾಡಿ ಬರೆದಾಗ ಐ ಶಾರ್ಟ್ ಆಗಿ ಬರ್ತಕ್ಕಂಥ ಇಗೆ ಬರ್ತಕ್ಕಂತಹ ಒಂದು ಸೌಂಡ್ಸ್ ಲಿಡ್ ಪಿನ್ ಸ್ಕಿನ್ ಕಿಂಗ್ ಸಿನ್ ಡಿಪ್ ಸೆಕೆಂಡ್ ಒನ್ ಲಾಂಗ್ ಇ ಸೌಂಡ್ಗೆ ಸೀಟ್ ಪೀಕ್ ಸೀನ್ ಜೀಪ್ ಕ್ಲೀನ್ ಡೀಪ್ ನೆಕ್ಸ್ಟ್ ಆ ಸೌಂಡ್ ಬರ್ತಕ್ಕಂಥದ್ದು ಆಪಲ್ ಸ್ಯಾಂಡ್ ಮ್ಯಾನ್ ಬ್ಯಾಡ್ ಪ್ಯಾನ್ ಮತ್ತೆ ಆ ಲಾಂಗ್ ಸೌಂಡ್ ಬರ್ತಕ್ಕಂಥದ್ದು ಪಾಟ್ ಶಾರ್ಕ್ ಸ್ಮಾರ್ಟ್ ಇದು ಸೆಕೆಂಡ್ ಮೇನ್ ಆಯಿತು ನೆಕ್ಸ್ಟ್ ಥರ್ಡ್ ಮೇನ್ಗೆ ಬಂದಾಗ ಮ್ಯಾಚ್ ದ ಫಾಲೋಯಿಂಗ್ ಒಂದು ಕೊಟ್ಟಿರ್ತಾರೆ ಕಾಲಮ್ ಎನ ಕಾಲಮ್ ಬಿಗೆ ಮ್ಯಾಚ್ ಮಾಡಬೇಕು ಹಿಯರ್ ಇಟ್ ಈಸ್ ಗಿವನ್ ಟು ದಿ ಸೌಂಡ್ ಮೀಟ್ ಕೀಪ್ ಪ್ಯಾನ್ ಹ್ಯಾಂಡಲ್ ಮಿಡ್ಲ್ ಸ್ಲಿಮ್ ಬೆಡ್ ಸೆಡ್ ಓಕೆ ಆ್ಯಂಡ್ ಹೋಮೋಫೋನ್ ಸರಿಯಾಗಿರ್ತಕ್ಕಂಥ ಹೋಮೋಫೋನ್ಸನ್ನು ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಮೀನ್ಸ್ ಪೇರ್ ಆಫ್ ಹೋಮೋಫೋನ್ಸನ್ನು ಇಲ್ಲಿ ಏನು ಮಾಡಬೇಕು ಅಂಡರ್ಲೈನ್ ಮಾಡಬೇಕಾಗತ್ತೆ ಈ ಮೊದಲನೇದನ್ನು ನೋಡಿದಾಗ ಮೀನ್ ಸಿ ಮ್ಯಾನ್ ಸಿ ಮೂನ್ ಮೊದಲನೇದಕ್ಕೆ ಸಿ ಸಿ ಸೆಕೆಂಡ್ ಒನ್ ಬ್ಯಾಗ್ ನೈಟ್ ಜಗ್ ನೈಟ್ ಕೈಟ್ ನೈಟ್ ನೈಟ್ ಸಮ್ ಸಮ್ ಐ ಐ ಸೈಡ್ ಸೈಡ್ ಅರ್ಥ ಆಯ್ತಲ್ವಾ ಇದು ನಿಮ್ಮ ಒಂದು ಸಿಕ್ಸ್ತ್ ಆಕ್ಟಿವಿಟಿಗೆ ನೆಕ್ಸ್ಟ್ ಬಂದಾಗ ಇಲ್ಲಿ ಆಕ್ಟಿವಿಟಿ ತ್ರೀಯನ್ನು ಕೊಟ್ಟಿದ್ದಾರೆ ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾಸೇಜ್ ಬೈ ಯೂಸಿಂಗ್ ಸೂಟೇಬಲ್ ವರ್ಡ್ ಫಾರ್ಮ್ ದ ಬ್ರ್ಯಾಕೆಟ್ ಸೇ ದ ಸ್ಪೆಲ್ಲಿಂಗ್ ಆ್ಯಂಡ್ ರೈಟ್ ಇಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜ್ಗೆ ಸರಿಯಾದ ಹೋಮೋಫೋನನ್ನು ನಾವು ಬರಿಬೇಕು ಒನ್ ಡೇ ಆಲ್ ದ ಚಿಲ್ಡ್ರನ್ ವೆಂಟ್ ಟು ಎ ಫೇರ್ ಎಫ್ ಎ ಆರ್ ಫೇರ್ ಮೀನ್ಸ್ ಜಾತ್ರೆ ದೇರ್ ಟಿ ಎಚ್ ಇ ಆರ್ ಇ ದೇರ್ ಅಂದರೆ ಅಲ್ಲಿ ದೇ ಸಾ ಅವರು ನೋಡ್ತಾರೆ ಡೀರ್ ಡಿ ಇ ಆರ್ ಡೀರ್ ಅಂದರೆ ಜಿಂಕೆ ವಿತ್ ಎ ಮ್ಯಾನ್ ಇಟ್ ವಾಸ್ ವೆರಿ ಫೇರ್ ಎಫ್ ಎ ಐ ಆರ್ ಫೇರ್ ಮೀನ್ಸ್ ಸುಂದರವಾಗಿತ್ತು ಬಟ್ ಲುಕ್ ಲೈಕ್ ಅ ಬಿಟ್ ಟೈರ್ಡ್ ಟೈರ್ಡ್ ಅದಕ್ಕೆ ಸ್ವಲ್ಪ ಆಯಾಸವಾಗಿತ್ತು ದ ಮ್ಯಾನ್ ನ್ಯೂ ನ್ಯೂ ಅಂದರೆ ಅವನಿಗೆ ಗೊತ್ತಿತ್ತು ದಟ್ ಇಟ್ ನೀಡೆಡ್ ಸಮ್ ರೆಸ್ಟ್ ಎಸ್ ಒ ಎಮ್ ಇ ಸಮ್ ಸ್ವಲ್ಪ ಅದಕ್ಕೆ ರೆಸ್ಟ್ ಬೇಕಾಗಿತ್ತು ಸೊ ಹಿ ಡಿಸೈಡೆಡ್ ಟು ಎಂಡ್ ದ ಶೋ ಆ್ಯಂಡ್ ಗಿವ್ ಸಮ್ ರೆಸ್ಟ್ ಟು ಇಸ್ ಡೀರ್ ಆ ವ್ಯಕ್ತಿ ಏನು ಮಾಡ್ತಾನೆ ಸಮ್ ರೆಸ್ಟ್ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡೋದಕ್ಕೆ ಇಸ್ ಡೀರ್ ಡಿ ಆರ್ ಡೀರ್ ಅಂದರೆ ಜಿಂಕೆ ಆ ಜಿಂಕೆಗೆ ಸ್ವಲ್ಪ ರೆಸ್ಟ್ ಕೊಡೋದಕ್ಕೆ ಆ ಒಂದು ಶೋನ ನಿಲ್ಲಿಸಿರ್ತಾನೆ ಇವು ಹೋಮೋಫೋನ್ಸ್ ಕರೆಕ್ಟ್ ಆಗಿರ್ತಕ್ಕಂಥ ಹೋಮೋಫೋನ್ಸ್ ಇದೆ ನೆಕ್ಸ್ಟ್ ಇಲ್ಲಿ ಆಕ್ಟಿವಿಟಿಯನ್ನು ನೋಡಿದಾಗ ರೈಟ್ ದಿ ಹೋಮೋಫೋನ್ ಒನ್ ಈಸ್ ಡನ್ ಫಾರ್ ಯು ಇಲ್ಲಿ ಪ್ರೈಸ್ ಫ್ರೈಸ್ಗೆ ಪಿ ಆರ್ ಐ ಎಸ್ ಇ ಫ್ರೈಸ್ ಫ್ರೈಸ್ ಬೋರ್ಡ್ ಬೋರ್ಡ್ ಬೈ ಬೈ ಹಿಯರ್ ಹಿಯರ್ ಪೀಸ್ ಪೀಸ್ ಟೇಲ್ ಟೇಲ್ ಸನ್ ಸನ್ ಇವು ಹೋಮೋಫೋನ್ಸ್ ಮ್ಯಾಚಿಂಗ್ ಆಕ್ಟಿವಿಟಿ ನೆಕ್ಸ್ಟ್ ರೀಡ್ ದ ಫಾಲೋಯಿಂಗ್ ವರ್ಡ್ಸ್ ಅಲೌಡ್ ಅಂಡ್ ಮ್ಯಾಚ್ ದಿ ಹೋಮೋಫೋನ್ಸ್ ಇಲ್ಲಿ ಆಲ್ರೆಡಿ ಐ ಗಿವ್ ದಿ ಮ್ಯಾಚ್ ರೀಡ್ ರೀಡ್ ಒನ್ ಒನ್ ಸೀನ್ ಸೀನ್ ನಮ್ ನಮ್ ಸೈಟ್ ಸೈಟ್ ರೈನ್ ರೈನ್ ದೆನ್ ದ ನೆಕ್ಸ್ಟ್ ಆಕ್ಟಿವಿಟಿ ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಪ್ರೈಸ್ ದ ಪ್ರೈಸ್ ಆಫ್ ಮೈ ಫೋನ್ ಈಸ್ 100 ರುಪೀಸ್ ಪ್ರೈಸ್ ಐ ಓನ್ ದ ಪ್ರೈಸ್ ಫಾರ್ ಈಟಿಂಗ್ 100 ಇಡ್ಲೀಸ್ ಇನ್ 10 ಮಿನಿಟ್ಸ್ ಸನ್ ಮೈ ಸನ್ ಈಸ್ ವೆರಿ ಫನ್ನಿ ಎಸ್ ಯು ಎನ್ ಸನ್ ದ ಸನ್ ಸ್ಮೈಲಿಂಗ್ ಅಟ್ ಮೀ ಎವ್ರಿ ಮಾರ್ನಿಂಗ್ ಇದಕ್ಕೆ ಸ್ವಂತ ವಾಕ್ಯಗಳನ್ನು ನಾನು ಮಾಡಿರ್ತೇನೆ ನೀವು ಬೇರೆ ವಾಕ್ಯಗಳನ್ನು ಸ್ವಂತ ವಾಕ್ಯಗಳನ್ನು ಮಾಡಬೇಕಾಗುತ್ತೆ ಆಕ್ಟಿವಿಟಿ 4 ಕಂಪ್ಲೀಟ್ ದಿ ಫಾಲೋಯಿಂಗ್ ಟೇಬಲ್ ವಿ ಝೀರೋ ವಿ ಎಸ್ ವಿ ಐ ಎನ್ ಜಿ ವಿ ಇ ಡಿ ವಿ ಎನ್ ಟು ವಿ ಮೀನ್ಸ್ ವರ್ಬ್ಸ್ ಕ್ರಿಯಾಪದಗಳು ವರ್ಬ್ಸನ್ನು ಕೊಟ್ಟಿದ್ದಾರೆ ಫಸ್ಟ್ ಒನ್ ಇಸ್ ಗಿವನ್ ವರ್ಕ್ ವರ್ಕ್ಸ್ ವರ್ಕಿಂಗ್ ವರ್ಕ್ಡ್ ವರ್ಕ್ಡ್ ಟು ವರ್ಕ್
ಲೈಕ್ ರಿಮೈನಿಂಗ್ ನಾವನ್ನು ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈಟ್ ಈಟ್ಸ್ ಈಟಿಂಗ್ ಏಟ್ ಈಟನ್ ಟು ಈಟ್ ರೈಟ್ ರೋಟ್ ರೈಟಿಂಗ್ ರೋಟ್ ರಿಟನ್ ಟು ರೈಟ್ ಕಮ್ ಕಮ್ಸ್ ಕಮಿಂಗ್ ಕೇಮ್ ಕಮ್ ಟು ಕಮ್ ರೀಡ್ ರೀಡ್ ರೀಡಿಂಗ್ ರೀಡ್ ರೀಡ್ ಟು ರೀಡ್ ರನ್ ರನ್ಸ್ ರನ್ನಿಂಗ್ ರ್ಯಾನ್ ರನ್ ಟು ರನ್ ಡ್ರಿಂಕ್ ಡ್ರಿಂಕ್ಸ್ ಡ್ರಿಂಕಿಂಗ್ ಡ್ರ್ಯಾಂಕ್ ಡ್ರಂಕ್ ಟು ಡ್ರಂಕ್ ವಾಚ್ ವಾಚಸ್ ವಾಚಿಂಗ್ ವಾಚ್ಡ್ ವಾಚ್ಡ್ ಟು ವಾಚ್ ಓಪನ್ ಓಪನ್ಸ್ ಓಪನಿಂಗ್ ಓಪನ್ಡ್ ಓಪನ್ಡ್ ಟು ಓಪನ್ ಇವುಗಳನ್ನು ನೀವು ಬರೀಬೇಕಾಗುತ್ತೆ. ದೆನ್ ಸೆಕೆಂಡ್ ಮೈನ್ ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ಫ್ರೇಮ್ ಸಿಮಿಲರ್ ಸೆಂಟೆನ್ಸಸ್. ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದೆ, ದೇ ಹ್ಯಾವ್ ಈಟನ್ ಅಂತಿದೆ, ಐ ಹ್ಯಾವ್ ಈಟನ್, ವಿ ಹ್ಯಾವ್ ಈಟನ್, ಶಿ ಹ್ಯಾಸ್ ಈಟನ್, ಹಿ ಹ್ಯಾಸ್ ಈಟನ್, ಯು ಹ್ಯಾವ್ ಈಟನ್, ಇಟ್ ಹ್ಯಾಸ್ ಈಟನ್. ಇಲ್ಲಿ ಸಿಂಗ್ಯುಲರ್ಗೆ ನಾವು ಹ್ಯಾಸನ್ನು ಬಳಸಬೇಕು, ಪ್ಲೂರಲ್ಗೆ ಹ್ಯಾವನ್ನು ಬಳಸಬೇಕು. ಅದೇ ರೀತಿ ನಿಮಗೆ ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದೆ, ಹಿ ಹ್ಯಾಸ್ ಟೇಕನ್ ಮೈ ಪೆನ್, ಶಿ ಹ್ಯಾಸ್ ಟೇಕನ್ ಮೈ ಪೆನ್, ದೇ ಹ್ಯಾವ್ ಟೇಕನ್ ಮೈ ಪೆನ್, ವಿ ಹ್ಯಾವ್ ಟೇಕನ್ ಮೈ ಪೆನ್, ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ಮೈ ಪೆನ್. ಈ ರೀತಿ ವಾಕ್ಯಗಳನ್ನು ನೀವು ಬರೀಬೇಕು ಈ ಒಂದು ಆಕ್ಟಿವಿಟಿಗೆ. ಹಾಗೆ ದೇ ಹ್ಯಾಡ್ ವರ್ಕ್ಡ್ ಎ ಲಾಟ್, ಐ ಹ್ಯಾಡ್ ವರ್ಕ್ಡ್ ಎ ಲಾಟ್, ಶಿ ಹ್ಯಾಡ್ ವರ್ಕ್ಡ್ ಎ ಲಾಟ್. ಹಾಗೆ ಸ್ಟೂಡೆಂಟ್ಸ್ ಹ್ಯಾಡ್ ವರ್ಕ್ಡ್ ಎ ಲಾಟ್, ಮೈ ಫ್ರೆಂಡ್ ಹ್ಯಾಡ್ ವರ್ಕ್ಡ್ ಎ ಲಾಟ್. ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಸೇರಿಸಿ ಇದೇ ವಾಕ್ಯವನ್ನು ಈ ಒಂದು ಕೊಟ್ಟಿರತಕ್ಕಂತಹ ಬಾಕ್ಸ್ಗಳಲ್ಲಿ ನೀವು ಬಹಳಷ್ಟು ವಾಕ್ಯಗಳನ್ನು ಮಾಡಿ ಈ ಒಂದು ಆಕ್ಟಿವಿಟಿಯನ್ನು ಮಾಡಬೇಕಾಗತ್ತೆ. ಅನದರ್ ಸೆಂಟೆನ್ಸ್ ಇಸ್ ಗಿವನ್, ದೇ ಹ್ಯಾಡ್ ಬ್ರೋಕನ್ ಇಟ್, ವಿ ಹ್ಯಾಡ್ ಬ್ರೋಕನ್ ಇಟ್, ಯು ಹ್ಯಾಡ್ ಬ್ರೋಕನ್ ಇಟ್, ಶಿ ಹ್ಯಾಡ್ ಬ್ರೋಕನ್ ಇಟ್, ಈ ಹ್ಯಾಡ್ ಬ್ರೋಕನ್ ಇಟ್, ರಮೇಶ್ ಹ್ಯಾಡ್ ಬ್ರೋಕನ್ ಇಟ್, ಮೈ ಫ್ರೆಂಡ್ ಹ್ಯಾಡ್ ಬ್ರೋಕನ್ ಇಟ್, ಮೈ ಸಿಸ್ಟರ್ ಹ್ಯಾಡ್ ಬ್ರೋಕನ್ ಇಟ್. ಈ ರೀತಿ ಈ ವಾಕ್ಯಕ್ಕೆ ದೇ ಸಬ್ಜೆಕ್ಟ್ನ ಪ್ಲೇಸಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಸೇರಿಸಿ ವಾಕ್ಯಗಳನ್ನು ಮಾಡಬೇಕು. ಇನ್ನು ವೀಕ್ ಟೂ ಆಕ್ಟಿವಿಟಿ ಫೈವ್ಗೆ ಬಂದಾಗ ರೀಡ್ ದೀಸ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಇಫ್ ಇಂಟ್ರೊಡ್ಯೂಸಿಂಗ್ ಸಮ್ಮನ್ ಟು ಅದರ್ಸ್ ಆ್ಯಂಡ್ ಪ್ರಾಕ್ಟೀಸ್ ವಿತ್ ಯುವರ್ ಫ್ರೆಂಡ್ಸ್. ಇಲ್ಲಿ ಕೊಟ್ಟಿರತಕ್ಕಂಥ ಸೆಂಟೆನ್ಸ್ಗಳಿಗೆ ನಿಮ್ಮ ಫ್ರೆಂಡ್ಸ್ ಹೆಸರುಗಳನ್ನು ಹಾಕಿ ನೀವು ಇದನ್ನು ರೀಡಿಂಗ್ ಪ್ರಾಕ್ಟೀಸ್, ಮೀನ್ಸ್ ಒಂದು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಇಟ್ ಈಸ್ ಫಾರ್ ಓನ್ಲಿ ಪ್ರಾಕ್ಟೀಸಿಂಗ್ ಸ್ಪೀಕಿಂಗ್ಗೆ ಈ ಒಂದು ಆಕ್ಟಿವಿಟಿ. ಸೆಕೆಂಡ್ ಆಕ್ಟಿವಿಟಿ ಸಹ ಸೇಮ್ ಇರುತ್ತೆ, ರೀಡ್ ದ ಡೈಲಾಗ್ಸ್ ಆ್ಯಂಡ್ ಐಡೆಂಟಿಫೈ ದ ಎಕ್ಸ್ಪ್ರೆಷನ್ಸ್ ಆಫ್ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಇಂಟ್ರೊಡ್ಯೂಸಿಂಗ್ ಅದರ್ಸ್. ನೀವು ಅಥವಾ ಬೇರೆಯವರನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ನೋಡಿ ಅವುಗಳನ್ನು ಗಮನಿಸಿ ನೀವು ಸಹ ಒಂದು ಸ್ಪೀಕಿಂಗ್ ಪ್ರಾಕ್ಟೀಸಲ್ಲಿ ನಿಮ್ಮ ಫ್ರೆಂಡನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಆಕ್ಟಿವಿಟಿ ಟೂ ಆಗಿರುತ್ತೆ, ಮೀನ್ಸ್ ಈ ಸೆಕೆಂಡ್ ಮೇನ್. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಪ್ರಾಕ್ಟೀಸ್ ದ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಎಬೋ ಇನ್ ದ ಕನ್ವರ್ಸೇಷನ್ ಟು ಇಂಟ್ರೊಡ್ಯೂಸ್ ಅದರ್ಸ್. ಮೇಲೆ ಎರಡೂ ಆಕ್ಟಿವಿಟಿ ಏನಿತ್ತು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನು ನೀವು ಬೇರೆಯವರನ್ನು ಇಂಟ್ರೊಡ್ಯೂಸ್ ಮಾಡೋ ರೀತಿ ಒಂದು ಸ್ಪೀಕಿಂಗ್ ಪ್ರಾಕ್ಟೀಸನ್ನು ಮಾಡಬೇಕು. ದೆನ್ ಫೋರ್ತ್ ಮೇನ್, ಮ್ಯಾಚ್ ದಿ ಟ್ರಾಫಿಕ್ ಸೈನ್ಸ್ ಇನ್ ಕಾಲಮ್ ಬಿ ವಿತ್ ದ ರೂಲ್ಸ್ ಇನ್ ಕಾಲಮ್ ಎ. ಇಲ್ಲಿ ನಾನು ಮ್ಯಾಚ್ ದ ಫಾಲೋಯಿಂಗ್ ಮಾಡಿರ್ತೇನೆ, ಸ್ಪೀಡ್ ಲಿಮಿಟ್ಗೆ 150 ಅಂತ ಕಾಣಿಸ್ತಾ ಇದೆ, ನೋ ಪಾರ್ಕಿಂಗ್ ಏರಿಯಾಗೆ ಪಿ ಯಾವುದು ಬರ್ತಾ ಇದೆ, ಲಾಸ್ಟ್ 2 ಕೊಟ್ಟಿರ್ತೇನೆ, ಪಿ ಮೇಲೆ ಒಂದು ನೋ ಪಾರ್ಕಿಂಗ್ ಸಿಂಬಲ್ ಇರುತ್ತೆ. ಸ್ಕೂಲ್ ಝೋನ್, ಶಾಲೆ ಅಂದರೆ ಶಾಲೆ ಮಕ್ಕಳು ಓಡ್ತಾ ಇರತಕ್ಕಂಥ ಪಿಕ್ಚರ್ 3 ಇದೆ. ಯು ಟರ್ನ್ ಅಂತಕ್ಕಂಥದ್ದು ಫೋರ್ತ್ ಆಪ್ಷನ್ ನಾನು ಅಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಮಾಡಿರ್ತೇನೆ. ಹಾರ್ನ್ ಪ್ರಾಹಿಬಿಟೆಡ್, ಫಸ್ಟ್ ಒನ್ ನೋಡಿ, ಹಾರ್ನ್ ಮೇಲೆ ಒಂದು ರೆಡ್ ಮಾರ್ಕ್ ಕೊಟ್ಟಿರ್ತಾರೆ, ಅದು ಹಾರ್ನ್ ಪ್ರಾಹಿಬಿಟೆಡ್ ಅಂದರೆ ಯಾರು ಇಲ್ಲಿ ಹಾರ್ನ್ ಮಾಡಬಾರ್ದು ಅಂತ. ಇನ್ನು ನೆಕ್ಸ್ಟ್ ಆಕ್ಟಿವಿಟಿ 6ಗೆ ಬಂದಾಗ ಹಿಯರ್ ದ ಸೆಂಟೆನ್ಸಸ್ ಆರ್ ಗಿವನ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಟೈಪ್ಸ್ ಆಫ್ ಟೆಕ್ಸ್ಟ್. ಅಲ್ಲಿ ಯಾವ ಟೈಪ್ ಆಫ್ ಟೆಕ್ಸ್ಟ್ ಇದೆ ಅಂತ ಸೆಂಟೆನ್ಸನ್ನು ನೋಡಿ ಬರೀಬೇಕಾಗುತ್ತೆ. ದ ಫಸ್ಟ್ ಸೆಂಟೆನ್ಸ್ ಈಸ್ ಸ್ಟೋರಿ ನರೇಷನ್, ಸೆಕೆಂಡ್ ಒನ್ ಈಸ್ ಡೈರಿ, ಆ್ಯಂಡ್ ಥರ್ಡ್ ಒನ್ ಈಸ್ January 19th ಇಂಡಿಯಾ ಹ್ಯಾಸ್ ಓನ್ ದ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಇದೇನಿದೆ ಡೈರಿನಾ ಏನು, ಇಟ್ ಈಸ್ ಆ್ಯಕ್ಚುಲಿ ನ್ಯೂಸ್ ರಿಪೋರ್ಟ್, ಇದೊಂದು ನ್ಯೂಸ್ ಆಗಿರುತ್ತೆ. ಹಾಗೆ ಕೆಳಗಡೆ ಇನ್ನೂ ಒಂದು ಕೊಟ್ಟಿದೆ, ಇಟ್ ವಾಸ್ ಎ ಬರ್ಡ್ ಆಫ್ ಪ್ಯಾರಡೈಸ್ ಓವರ್ ದ ರೂಪ್ಸ್, ಹಿ ಫ್ಲೂ ಆಲ್ ದ ಚಿಲ್ಡ್ರನ್ಸ್ ಇನ್ ಟ್ರೈಸ್, ಕ್ಲಾಪ್ಡ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಕ್ರೈಡ್ ಹೌ ನೈಸ್, ಲುಕ್ ಈಸ್ ವಿಂಗ್ಸ್ ಆರ್ ಬ್ಲೂ, ಇಟ್ ಈಸ್ ಲೈಕ್ ಎ ಪೊಯಮ್, ಇದೊಂದು ರೀತಿ ಪದ್ಯದ ರೀತಿ ಇದೆ. ಇವುಗಳನ್ನು ಅಲ್ಲಿ ಬರೀಬೇಕಾಗುತ್ತೆ ಟೈಪ್ಸ್ ಆಫ್ ಟೆಕ್ಸ್ಟ್ಗೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಮೇನ್, ರೀಡ್ ದ ಫಾಲೋಯಿಂಗ್ ಟೆಕ್ಸ್ಟ್ ಆ್ಯಂಡ್ ಗಿವ್ ಎ ಸೂಟಬಲ್ ಟೈಟಲ್. ಈ ಒಂದು ಪೂರ್ತಿ ಒಂದು ಪ್ಯಾರಾಗ್ರಾಫನ್ನು ಓದಿ
Gandhi was traveling from Durban to Martinsburg in South Africa. He had first class ticket. He sat in the train. After some time, a passenger came and asked him to go to the other compartment. Gandhiji showed his first class ticket and refused to leave the compartment. After some time, the policeman came and forcefully pushed him out of train. His baggage was thrown out too. Gandhiji felt very sad. ಇದಕ್ಕೆ ಸೂಟೇಬಲ್ ಒಂದು ಟೈಟ್ಲನ್ನು ನೀವು ಹೆಸರನ್ನು ಕೊಡಬೇಕಾಗುತ್ತೆ. ಗಾಂಧೀಜಿ ಇನ್ ಸೌತ್ ಆಫ್ರಿಕಾ ಅಥವಾ ಗಾಂಧೀಜಿ ಇನ್ ಟ್ರೈನ್ ಆರ್ ಫಸ್ಟ್ ಕ್ಲಾಸ್ ಟಿಕೆಟ್ ಆಫ್ ಗಾಂಧೀಜಿ, ಲೈಕ್ ದಿಸ್ ಒಂದು ಟೈಟ್ಲನ್ನು ಹೆಸರನ್ನು ಕೊಡಬೇಕು. ನೆಕ್ಸ್ಟ್, ಕಂಪ್ಲೀಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ನಾಗೇಶ್, ಹಲೋ, ಐ ಆಮ್ ನಾಗೇಶ್ ಆ್ಯಂಡ್ ದಿಸ್ ಈಸ್ ಮೈ ಫ್ರೆಂಡ್ ಸತೀಶ್, ಹಿ ಲೈವ್ಸ್ ಇನ್ ಬ್ಯಾಂಗ್ಲೋರ್. ಇದಕ್ಕೆ ಆನ್ಸರ್ಸನ್ನು ನಾನೇ ಕೊಟ್ಟಿರ್ತೇನೆ. ಆ್ಯಂಡ್ ನೆಕ್ಸ್ಟ್, ವೀಕ್ ತ್ರೀಗೆ ಬಂದಾಗ ಇಟ್ ಈಸ್ ಗಿವನ್ ಫ್ರಮ್ ದ ಲೆಸನ್ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ದ ವರ್ಡ್ಸ್ ಆರ್ ಲಿಸ್ಟೆಡ್. ಈ ಪದಗಳನ್ನು ನೀವು ಒಲಿವರ್ ಟ್ವಿಸ್ಟ್ಗೆ ಯಾವ ಕ್ಯಾರೆಕ್ಟರ್ ಪದಗಳು ಬರುತ್ತೆ ಅಥವಾ ಒಲಿವರ್ಸ್ ಮದರ್ನ ಒಂದು ಕ್ಯಾರೆಕ್ಟರ್ಗೆ ಯಾವ ಪದಗಳು ಬರುತ್ತೆ ಆ್ಯಂಡ್ ಮಿಸ್ಟರ್ ಬಂಬಲ್ಗೆ ಯಾವ ಒಂದು ಕ್ಯಾರೆಕ್ಟರ್ ಪದಗಳು ಬರುತ್ತೆ ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡಬೇಕಾಗತ್ತೆ. ಐ ಲಿಸ್ಟೆಡ್ ಒಲಿವರ್ ಟ್ವಿಸ್ಟ್, pale, thin, frightened, hungry. And mother, Oliver's mother, good looking. Mr. Bumble is not a poor actually. Mr. Bumble is a fat, cruel, tyrannical and submissive. ee activity anna neevu baribekagutte. Hage second main ge hodaga write down the noun forms of the following verbs. illi verbs kottidare avugalige noun form anna baribeku. ಇಲ್ಲಿ ಇನ್ವೆಂಟ್ ಒಂದು ಕ್ರಿಯಾಪದ, ಅದಕ್ಕೆ ಇನ್ವೆನ್ಷನ್ ನಾಮಪದ. ಹಾಗೆ ಬಾರ್ನ್ ಅಂತಕ್ಕಂಥದ್ದು ವರ್ಬ್ ಆಗುತ್ತೆ, ಬರ್ತ್ ನೌನ್. ಗ್ರೋ ಕ್ರಿಯಾಪದ, ಗ್ರೋತ್ ನಾಮಪದ. ಸಜೆಸ್ಟ್ ಸಜೆಷನ್. ಟೈರ್ ಟೈರ್ಡ್. ಎಕ್ಸಿಸ್ಟ್ ಎಕ್ಸಿಸ್ಟೆನ್ಸ್. ಥಿಂಕ್ ಥಾಟ್ಸ್. ಆ್ಯಂಡ್ ನೆಕ್ಸ್ಟ್, ರೀಡ್ ದ ಪೊಯಮ್ ಆ್ಯಂಡ್ ಲಿಸ್ಟ್ ಔಟ್ ದ ರೈಮಿಂಗ್ ಪೇರ್ಸ್. ಇಲ್ಲಿ ನಿಮಗೆ ರೈಮಿಂಗ್ ಪದಗಳಂದರೆ ಗೊತ್ತಿರುತ್ತೆ, ಒಂದೇ ರೀತಿಯ ಒಂದು ಸೌಂಡನ್ನು ಒಳಗೊಂಡಿರ್ತಕ್ಕಂತಹ ಪದಗಳು. ಅವು ಯಾವಾಗಲೂ ಹೆಚ್ಚಾಗಿ ವಾಕ್ಯದ ಕೊನೆಯಲ್ಲಿ ಬರುತ್ತೆ. ಇಲ್ಲಿ ಈ ಒಂದು ಪೊಯಮನ್ನು ಓದಿ ಇದರಲ್ಲಿ ಬರ್ತಕ್ಕಂಥ ರೈಮಿಂಗ್ ವರ್ಡ್ಸನ್ನು ನೀವು ಲಿಸ್ಟ್ ಮಾಡಬೇಕು. ಓಕೆ, ಸಿ ಇಲ್ಲಿ ಬಹಳಷ್ಟು ರೈಮಿಂಗ್ ವರ್ಡ್ಸ್ ಇರುತ್ತೆ. ರೈನ್, ಎಕ್ಸ್ಪ್ಲೇನ್, ದೇರ್, ಕೇರ್. ಓಕೆ, ಈ ರೀತಿಯಾಗಿ ಬರ್ತಕ್ಕಂಥ ಇನ್ನು ರೈಮಿಂಗ್ ವರ್ಡ್ಸನ್ನು ಇಲ್ಲಿ ಲಿಸ್ಟ್ ಮಾಡಿ. ಆ್ಯಂಡ್ ಆ್ಯಕ್ಟಿವಿಟಿ 8 ಅಂತ ಬಂದಾಗ ಇಲ್ಲಿ ರೈಟ್ ಎನಿ 3 ವರ್ಡ್ಸ್ ಫಾರ್ ಈಚ್ ಬೈ ಯೂಸಿಂಗ್ ದಿ ಫಾಲೋಯಿಂಗ್ ಸಫಿಕ್ಸಸ್. ಕೊಟ್ಟಿರ್ತಕ್ಕಂಥ ಪದಗಳಿಗೆ ಈ ಒಂದು ಸಫಿಕ್ಸ್ಗಳನ್ನು ಇರುವ ರೀತಿಯಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಕೆಲವು ಪದಗಳನ್ನು ಇಲ್ಲಿ ಬರೀರಿ. ಏಬಲ್, ಪೋರ್ಟಬಲ್, ಅಕ್ಸೆಪ್ಟಬಲ್, ಮೂವಬಲ್. ಈ ರೀತಿ ಶನ್ಗೆ ಮ್ಯಾನ್ಷನ್, ಪೆನ್ಷನ್, ಟೆನ್ಷನ್, ಎಕ್ಸ್ಪ್ರೆಷನ್. ಈ ರೀತಿ ಈ ಶನ್ ಅಂತಕ್ಕಂಥ ಪದಗಳನ್ನು ನೀವು ಬರೀಬೇಕು. ಮೆನ್ಷನ್ ಅಥವಾ ಮೆಂಟ್ ಅಂತ ಬಂದಾಗ ಅಟ್ಯಾಚ್ಮೆಂಟ್. ಈ ರೀತಿ ಇಶ್, ಚೈಲ್ಡಿಶ್, ಬಾಯಿಶ್, ಹುಡ್, ಬಾಲಿಹುಡ್, ಚೈಲ್ಡ್ಹುಡ್, ಬಾಯ್ಹುಡ್, ಈ ರೀತಿ ಪದಗಳನ್ನು ಇದಕ್ಕೆ ಈ ಸಫಿಕ್ಸ್ಗಳು, ಸಫಿಕ್ಸ್ ಅಂದಾಗ ಪದದ ಕೊನೆಯಲ್ಲಿ ಬರ್ತಕ್ಕಂಥ ಪದಗಳು. ಈ ರೀತಿ ನೀವು ಸಹ ಒಂದು 4 ಪದಗಳನ್ನು ಇಲ್ಲಿ ಬರೀಬೇಕಾಗತ್ತೆ. ಆ್ಯಂಡ್ ಥರ್ಡ್ ಮೈನ್ಗೆ ಬಂದಾಗ ಯೂಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಇಲ್ಲಿ ಆ ಒಂದು ಬ್ರಾಕೆಟಲ್ಲಿ ಬರ್ತಕ್ಕಂಥ ಪದಕ್ಕೆ ಅವು ಆಲ್ಮೋಸ್ಟ್ ವರ್ಬ್ಸ್ ಇದೆ, ಅವುಗಳಿಗೆ ನಾವು ಆ ಒಂದು ಸಫಿಕ್ಸನ್ನು ಸೇರಿಸಿ ಕಂಪ್ಲೀಟ್ ವರ್ಡನ್ನು ಅಲ್ಲಿ ಬರೀಬೇಕು. ಟೀಚರ್ ಗೇವ್, ಡಿಕ್ಟೇಟ್ ಅಂತಿದೆ, ಡಿಕ್ಟೇಷನ್. ಲತಾ ವಾಂಟೆಡ್ ಟು ನೋ ದ ರೀಸನ್ ಫಾರ್ ಮೈ ಸ್ಯಾಡ್ ಅಂತ ಕೊಟ್ಟಿದ್ದಾರೆ, ಸ್ಯಾಡ್ನೆಸ್. ಮಿಸ್ಟರ್ ರಂಗರಾಜನ್ ಈಸ್ ಫೇಮಸ್ ಫಾರ್ ಈಸ್ ರೈಟಿಂಗ್ ಅಂತಕ್ಕಂಥದ್ದು. ಕ್ರಿಯೇಟ್ ಅಂತ ಇದೆ, ಕ್ರಿಯೇಟಿವಿಟಿ. ಬೀಯಿಂಗ್ ಪೊಲೈಟ್ ಇನ್ ಅವರ್ ವರ್ಡ್ಸ್ ದ ಅಂಡ್ ಬಿಹೇವಿಯರ್ ಈಸ್ ಡಿಸೈರ್ ಅಂತಿದೆ, ಡಿಸೈರೇಬಲ್. ದೀಪಕ್ ವೆಂಟ್ ಟು ಮೀಟ್ ಹಿಸ್ ಫ್ರೆಂಡ್. ಚೈಲ್ಡ್ ಅಂತಿದೆ, ಚೈಲ್ಡ್ಹುಡ್ ಫ್ರೆಂಡ್. ಇಲ್ಲಿ ಫಸ್ಟ್ ಒನ್ ನೋಡಿ, ಡಿಕ್ಟೇಟ್, ಡಿಕ್ಟೇಷನ್ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. DICTATIO ಏನು ಬರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ನೋಡಿ ಬರೀರಿ. ಹಾಗೆ ರೀಡ್ ದ ಫಾಲೋಯಿಂಗ್ ವರ್ಡ್ಸ್ ಅಲೌಡ್ ಆ್ಯಂಡ್ ಕರೆಕ್ಟ್ ದಿ ಪ್ರೊನೌನ್ಸಿಯೇಷನ್. ಇದು ನೀವು ಟೀಚರ್ಸ್ ಜೊತೆಯಲ್ಲಿ ಈ ಒಂದು ಆಕ್ಟಿವಿಟಿ ಮಾಡಬೇಕಾಗುತ್ತೆ, ಇದನ್ನು ಸರಿಯಾಗಿ ಓದ್ತಕ್ಕಂಥದ್ದು. ಅಗೈನ್, ಅರೌಂಡ್, ಅಬೌ, ಅಶೋರ್, ಅಚೀವ್, ಅಮಾಂಗ್, ಅಮ್ಡೆಸ್ಟ್, ಅಸಿಸ್ಟ್, ಅಲೋಪ್, ಪ್ರಾಪರ್, ಶವರ್, ಪೇಪರ್, ಡೇಂಜರ್, ರೆಫರ್, ನಂಬರ್, ಶರ್ಟ್, ಬರ್ಡ್,
earth, turn, dirt, learn. ಈ ಪದಗಳನ್ನು ಓದಿ ರೀಡಿಂಗ್ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ರೀಡ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಫ್ ದಿ ಅಂಡರ್ಲೈನ್ಡ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ನೋಡೋದಾದರೆ ಮೊದಲನೇದು ಹಲೋ ಐ ಆಮ್ ಮೋಹನ್, ಪೂಜಾ ಹಲೋ ಐ ಆಮ್ ಪೂಜಾ ಹೌ ಡು ಯು ಡೂ. ಇಲ್ಲಿ ಹೌ ಡು ಯು ಡೂ ಕೇಳ್ತಾ ಇರೋದು ಎನ್ಕ್ವೈರಿ. ನೆಕ್ಸ್ಟ್ ಸೆಂಟೆನ್ಸ್, ದಿಸ್ ಈಸ್ ವಸಂತ್ ಎ ನ್ಯೂ ಅಡ್ಮಿಷನ್ ಟು ಯು ಟು ಯುವರ್ ಕ್ಲಾಸ್, ದಿಸ್ ಈಸ್ ಇಂಟ್ರೊಡಕ್ಷನ್ ಆರ್ ಇಂಟ್ರೊಡ್ಯೂಸ್. ಆ್ಯಂಡ್ ಐ ಆಮ್ ಜ್ಯೋತಿ ಐ ಆಮ್ ಅನ್ ಇಂಜಿನಿಯರ್, ದಿಸ್ ಈಸ್ ಆಲ್ಸೋ ಸೆಲ್ಫ್ ಇಂಟ್ರೊಡಕ್ಷನ್. ಆ್ಯಂಡ್ ಐ ಫಾಟ್ ವಿತ್ ಮೈ ಫ್ರೆಂಡ್, ವೈ ಡಿಡ್ ಯು ಡೂ ಸೋ, ಇಟ್ ಈಸ್ ಎನ್ಕ್ವೈರಿ ಆಸ್ಕಿಂಗ್ ದ ರೀಸನ್. ಆ್ಯಂಡ್ ಲಾಸ್ಟ್ ಐ ಆಮ್ ಸಾರಿ ಟು ಸೇ ದಿಸ್ ಬಟ್ ಐ ಮಸ್ಟ್ ಟೆಲ್ ಯು ದಟ್ ವಾಟ್ ಯು ಹ್ಯಾವ್ ಡನ್ ಈಸ್ ರಾಂಗ್, ಈಸ್ ಗಿವಿಂಗ್ ದಿ ಒನ್ ಆಫ್ ದ ರೀಸನಿಂಗ್ ಹಿಯರ್, ನೀನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ನೀವು ಬರಿಬೇಕಾಗುತ್ತೆ. ಮತ್ತು ಇನ್ನು ಒಂದು ಆಕ್ಟಿವಿಟಿ ಕೊಟ್ಟಿದೆ, ಇಂಟ್ರೊಡ್ಯೂಸ್ ಸೆಲ್ಫ್ ಆ್ಯಂಡ್ ಅದರ್ಸ್. ನೀವು ಇದನ್ನು ಸ್ಪೀಕಿಂಗ್ ಆಕ್ಟಿವಿಟಿ, ಇದು ಬರೆಯೋದೇನಿರಲ್ಲ, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥ ಸೆಲ್ಫ್ ಇಂಟ್ರೊಡಕ್ಷನನ್ನು ಮಾಡ್ಕೋಬೇಕು. ಆ್ಯಂಡ್ ಅದರ್ಸ್ ನಿಮ್ಮ ಫ್ರೆಂಡ್ಸನ್ನು ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡೋದನ್ನು ಕಲ್ತ್ಕೋಬೇಕಾಗತ್ತೆ. ಆ್ಯಂಡ್ ಕಂಪ್ಲೈನಿಂಗ್, ದಿಸ್ ಈಸ್ ಆಕ್ಟಿವಿಟಿ ಈಸ್ ಗಿವನ್ ದಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಕಿಂಗ್ ಕಂಪ್ಲೈನ್. ಓಕೆ, ಐ ಹ್ಯಾವ್ ಟು ಸೇ ದಿಸ್. ಆ್ಯಂಡ್ ನವೇ ಡೇ ಸೆಲ್ ಫೋನ್ಸ್ ಆರ್ ನವೇ ಡೇಸ್ ಚಿಲ್ಡ್ರನ್ಸ್ ಆರ್ ಮಿಸ್ಯೂಸಿಂಗ್ ಸೆಲ್ ಫೋನ್ಸ್ ವಿಚ್ ಕುಡ್ ಬಿ ಯೂಸ್ಡ್ ಇನ್ ಎ ಬೆಟರ್ ವೇ ಫಾರ್ ದೇರ್ ಎಜುಕೇಷನ್. ಓಕೆ, ಆ್ಯಂಡ್ ಆಕ್ಟಿವಿಟಿ ಟೆನ್ಗೆ ಬಂದಾಗ ಫ್ರೇಮ್ ಕ್ವಶನ್ಸ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಒನ್ ಇಸ್ ಡನ್ ಫಾರ್ ಯು. ಇಲ್ಲಿ ಕ್ವಶನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಎಸ್ ಆರ್ ನೋ ಟೈಪ್ ಕ್ವಶನನ್ನು ಫ್ರೇಮ್ ಮಾಡ್ತಕ್ಕಂಥದ್ದು. ಎಸ್ ಆರ್ ನೋ ಟೈಪ್ ಕ್ವಶನನ್ನು ಫ್ರೇಮ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ಗೆ ಬರೆದು ನಂತರ ಇಡೀ ವಾಕ್ಯವನ್ನು ಬರೆದಾಗ ಅದು ಒಂದು ಎಸ್ ಆರ್ ನೋ ಟೈಪ್ ಕ್ವಶನ್ ಆಗುತ್ತೆ. ಸಿ, ಫಸ್ಟ್ ಒಂದು ಬರೆದಿದ್ದಾರೆ, ಸುಜಯ್ ಆ್ಯಂಡ್ ಸುಪ್ರಿಯಾ ಆರ್ ರಾಧಸ್ ಕಜಿನ್. ಅಲ್ಲಿ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಮೊದಲಿಗೆ ಬರೆದು ಆರ್ ಸುಜಯ್ ಆ್ಯಂಡ್ ಸುಪ್ರಿಯಾ ರಾಧಸ್ ಕಜಿನ್, ಅದು ಪ್ರಶ್ನೆಯಾಗುತ್ತೆ. ದ ಪೆಟ್ ಡಾಗ್ ಈಸ್ ಕಾಲ್ಡ್ ರ್ಯಾಂಬೋ. ಅಲ್ಲಿ ಈಸ್ ಅನ್ನು ಮೊದಲಿಗೆ ಹಾಕಿದಾಗ ಈಸ್ ದ ಪೆಟ್ ಡಾಗ್ ಈಸ್ ಕಾಲ್ಡ್ ರ್ಯಾಂಬೋ. ದ ಚಿಲ್ಡ್ರನ್ ಆರ್ ಹ್ಯಾಪಿ ಆರ್ ದ ಚಿಲ್ಡ್ರನ್ ಹ್ಯಾಪಿ. ಹೀ ಈಸ್ ಪ್ರಾಕ್ಟೀಸಿಂಗ್ ಯೋಗ ಈಸ್ ಈ ಪ್ರಾಕ್ಟೀಸಿಂಗ್ ಯೋಗ. ಇವು ಏನಾಗುತ್ತೆ, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಆಗುತ್ತೆ. ಹಾಗೆ ರಾಧಾ ಲೈಕ್ ಸ್ವೀಟ್ಸ್. ಇಲ್ಲಿ ಲೈಕ್ಸಲ್ಲಿ ನಮಗೆ ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಕ್ ಕೊಟ್ಟಿಲ್ಲ, ಬಟ್ ಆ ಲೈಕ್ಸಲ್ಲಿ ನೋಡಿ ಡಸ್ ಪ್ಲಸ್ ಲೈಕ್ ಇರುತ್ತೆ. ಸೊ ಡಸನ್ನು ಮೊದಲಿಗೆ ಹಾಕ್ಕೊಳ್ಳಿ, ಡಸ್ ರಾಧಾ ಲೈಕ್ ಸ್ವೀಟ್ಸ್, ದಿಸ್ ಈಸ್ ಎಸ್ ಆರ್ ನೋಟ್ ಟೈಪ್. ಇಲ್ಲಿ ಡಸ್ ನಾವು ಹೆಲ್ಪಿಂಗ್ ವರ್ಕ್ ತೊಗೊಳ್ಳೋದ್ರಿಂದ ಲೈಕ್ಸಲ್ಲಿ ಇರ್ತಕ್ಕಂಥ ಎಸ್ ಅನ್ನು ಬರೀಬಾರ್ದು. ನೆಕ್ಸ್ಟ್, ಶೀ ವಿಸಿಟ್ಸ್ ಹರ್ ಆಂಟ್ಸ್ ಪ್ಲೇಸ್ ಎವ್ರಿ ಸಮ್ಮರ್. ಇಲ್ಲೂ ಅಷ್ಟೇ, ವಿಸಿಟ್ಸಲ್ಲಿ ಎಸ್ ಇದೆ, ಡಸ್ ಅಂತ ಹೊರಗೆ ತೊಗೊಂಡಾಗ ಡಸ್ ಶೀ ವಿಸಿಟ್ ಆಗುತ್ತೆ ಹರ್ ಆಂಟ್ಸ್ ಪ್ಲೇಸ್ ಎವ್ರಿ ಸಮ್ಮರ್. ದಿಸ್ ಈಸ್ ಕ್ವಶನ್. ಶೀ ಲವ್ಸ್ ಪ್ಲೇಯಿಂಗ್ ವಿತ್ ಹರ್ ಕಸಿನ್ಸ್. ಇಲ್ಲಿ ಎಸ್ ಅನ್ನು ಹೊರಗೆ ತೊಗೊಂಡಾಗ ಡಸ್ ಶೀ ಲವ್ ಪ್ಲೇಯಿಂಗ್ ವಿತ್ ಹರ್ ಕಸಿನ್ಸ್. ಹೀ ಲೈಕ್ಸ್ ರೀಡಿಂಗ್ ಸ್ಟೋರಿ ಬುಕ್ಸ್. ಡಸ್ ಹೀ ಲೈಕ್ ರೀಡಿಂಗ್ ಸ್ಟೋರಿ ಬುಕ್ಸ್. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಗಿವನ್ ಫಾರ್ ಪಾಸ್ಟ್ ಟೆನ್ಸ್ ಆರ್ ನಾಟ್ ಪ್ರೆಸೆಂಟ್ ಟೆನ್ಸ್ಗೆ ಕೊಟ್ಟಿದೆ. ದ ಚಿಲ್ಡ್ರನ್ ಲವ್ ಪ್ಲೇಯಿಂಗ್ ವಿತ್ ರ್ಯಾಂಬೋ. ಇಲ್ಲಿ ಲವ್ ಅಂತಕ್ಕಂಥದ್ದು ಡೂ ಪ್ಲಸ್ ಲವ್ ಇರುತ್ತೆ. ಸೊ ಡೂ ದ ಚಿಲ್ಡ್ರನ್ ಲವ್ ಪ್ಲೇಯಿಂಗ್ ವಿತ್ ರ್ಯಾಂಬೋ. ಲೈಕ್ ದಟ್ ದ ಕಿಡ್ಸ್ ಪ್ರಾಕ್ಟೀಸ್ ಯೋಗ ಎವ್ರಿ ಮಾರ್ನಿಂಗ್. ಇಲ್ಲಿ ಪ್ರಾಕ್ಟೀಸಲ್ಲಿ ಡೂ ಪ್ಲಸ್ ಪ್ರಾಕ್ಟೀಸ್ ಇರುತ್ತೆ. ಡೂ ಅನ್ನು ನಾವು ಹೆಲ್ಪಿಂಗ್ ವರ್ಬ್ ಮೊದಲೇ ಬರೆದಾಗ ಡೂ ದ ಕಿಡ್ಸ್ ಪ್ರಾಕ್ಟೀಸ್ ಯೋಗ ಎವ್ರಿ ಮಾರ್ನಿಂಗ್. ರೇಷ್ಮಾ ಆ್ಯಂಡ್ ರಹೀಮ್ ಲೈಕ್ ಟು ಪ್ಲೇ ವಿತ್ ರಘು. ಇಲ್ಲಿ ಲೈಕಲ್ಲಿ ಡೂ ಪ್ಲಸ್ ಲೈಕ್ ಇದೆ, ಡೂ ಮೊದಲಿಗೆ ಬರೆದು ಡೂ ರೇಷ್ಮಾ ಆ್ಯಂಡ್ ರಹೀಮ್ ಲೈಕ್ ಟು ಪ್ಲೇ ವಿತ್ ರಘು. ದೇ ಎಂಜಾಯ್ಡ್ ವೆಕೇಷನ್. ಎಂಜಾಯ್ಡ್, ಇ ಡಿ ಫಾರಂ ಪಾಸ್ಟ್ ಟೆನ್ಸ್ ಇದೆ, ಇ ಡಿಯನ್ನು ಹೊರಗಡೆ ತೆಗೆದಾಗ ಡಿಡ್ ಬರುತ್ತೆ. ಡಿಡ್ ದೇ ಎಂಜಾಯ್ ದ ವೆಕೇಷನ್. ದಿಸ್ ಈಸ್ ಫ್ರೇಮ್ ಕ್ವಶನ್ಸ್. ಇದಕ್ಕೆ ನೀವು ನನ್ನ ಒಂದು ವಿಡಿಯೋ ಚಾನಲಲ್ಲಿ ಫ್ರೇಮಿಂಗ್ ಕ್ವಶನ್ಸ್ ವಿಡಿಯೋ ಇದೆ, ಅದನ್ನು ನೋಡಿ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಹಾಗೆ ಥರ್ಡ್ ಮೇನ್ಗೆ ಬಂದಾಗ ಫ್ರೇಮ್ ಕ್ವಶನ್ಸ್ ಫಾರ್ ದ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಯೂಸಿಂಗ್ ದಿ ಕ್ವಶನ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಒಂದು ಅವರೇ ಮಾಡಿದ್ದಾರೆ. ದಿಸ್ ನಾವೆಲ್ ವಾಸ್ ರಿಟನ್ ಇನ್ 1946 ಅಂತ ಅನ್ನೋದಕ್ಕೆ ವೆನ್ ಅಂತ ಬಳಸಿ ಕ್ವಶನ್ ಮಾಡಿದಾಗ ವೆನ್ ವಾಸ್ ದಿಸ್ ನಾವೆಲ್ ರಿಟನ್. ಹಾಗೆ ನೆಕ್ಸ್ಟ್ ಬಂದಾಗ ದ ಬ್ರೀಫ್ ಕೇಸ್ ವಾಸ್ ಸ್ಟೋಲನ್ ಅಟ್ ದ ಸ್ಟೇಷನ್ ವೇರ್ ಅಂತ ಸ್ಥಳವನ್ನು ಹೇಳಬೇಕಾದ್ರೆ ವೇರ್ WH ವರ್ಡ್,
ಪಕ್ಕದಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್ ದೆನ್ ಬ್ರೀಫ್ ಕೇಸ್ ಸಬ್ಜೆಕ್ಟ್ ದೆನ್ ವರ್ಬ್ ಬರಿಬೇಕಾಗುತ್ತೆ ವೇರ್ ವಾಸ್ ದ ಬ್ರೀಫ್ ಕೇಸ್ ಸ್ಟೋಲನ್ ನೆಕ್ಸ್ಟ್ ದ ಆಡಿಟೋರಿಯಂ ವಾಸ್ ಕನ್ಸ್ಟ್ರಕ್ಟೆಡ್ ಲಾಸ್ಟ್ ಇಯರ್ ವೆನ್ ಅಂತ ಬಂತೆ ವೆನ್ ವಾಸ್ ದ ಆಡಿಟೋರಿಯಂ ಕನ್ಸ್ಟ್ರಕ್ಟೆಡ್ ದ ಮನಿ ವಾಸ್ ಕಲೆಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ಹೂಮ್ ಅಂತ ಬಂದಾಗ ಬೈ ಹೂಮ್ ವಾಸ್ ದ ಮನಿ ಕಲೆಕ್ಟೆಡ್ ದೇ ಹ್ಯಾವ್ ಬಾಟ್ 6 ಪ್ಲಾಂಟ್ಸ್ ಫಾರ್ ಮೈ ಗಾರ್ಡನ್ ಹೌ ಮೆನಿ ಅಂತ ಬಂದಾಗ ಹೌ ಮೆನಿ ಪ್ಲಾಂಟ್ಸ್ ಹ್ಯಾವ್ ದೇ ಬಾಟ್ ಫಾರ್ ಮೈ ಗಾರ್ಡನ್ ಹಿಸ್ ಹೌಸ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಹೌ ಹೇಗೆ ಅಂತ ಹೇಳಬೇಕಾದ್ರೆ ಹೌ ವಾಸ್ ಇಸ್ ಹೌಸ್ ಡಿಸ್ಟ್ರಾಯ್ಡ್ ಆ್ಯಂಡ್ ನೆಕ್ಸ್ಟ್ ಬಂದಾಗ ದ ಸರ್ವೆಂಟ್ ಲೆಟ್ ಔಟ್ ದ ಸೀಕ್ರೆಟ್ ಹೂ ಯಾರು ಅಂತ ಕೇಳಬೇಕಾದ್ರೆ ಹೂ ಲೆಟ್ ಔಟ್ ದ ಸೀಕ್ರೆಟ್ ಸುಂದರ್ ವಿಸಿಟ್ ಇಸ್ ಪೇರೆಂಟ್ಸ್ ಟ್ವೈಸ್ ಎ ವೀಕ್ ಹೌ ಆಪನ್ ಅಂದಾಗ ಇಲ್ಲಿ ಹೌ ಆಪನ್ ಡಸ್ ಸುಂದರ್ ವಿಸಿಟ್ ಹಿಸ್ ಪೇರೆಂಟ್ಸ್ ಯು ಹ್ಯಾವ್ ಸೆಲೆಕ್ಟೆಡ್ ದಿಸ್ ಬುಕ್ ವಿಚ್ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ವಿಚ್ ಬುಕ್ ಹ್ಯಾವ್ ಯು ಸೆಲೆಕ್ಟೆಡ್ ನೆಕ್ಸ್ಟ್ ಜಾನಕಿ ವೇಟೆಡ್ ಫಾರ್ 2 hours ಟು ಕನ್ಸಲ್ಟ್ ದಿ ಡಾಕ್ಟರ್ ಹೌ ಲಾಂಗ್ ಎಷ್ಟು ಸಮಯ ಅಂದಾಗ ಹೌ ಲಾಂಗ್ ಡಿಡ್ ಜಾನಕಿ ವೇಟ್ ಟು ಕನ್ಸಲ್ಟ್ ದಿ ಡಾಕ್ಟರ್ ಆಮೇಲೆ ಇಟ್ ಈಸ್ ಹಿಸ್ ಫಾಲ್ಟ್ ಹೂಸ್ ಅಂತ ಬರಬೇಕಾದ್ರೆ ಹೂಸ್ ಫಾಲ್ಟ್ ಈಸ್ ಇಟ್ ಇದು ಪ್ರಶ್ನೆಯನ್ನು ಮಾಡಬೇಕಾದ್ರೆ WH ವರ್ಡ್ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ವರ್ಬ್ ಆ್ಯಂಡ್ ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಬರಬೇಕಾಗುತ್ತೆ ಈ ಒಂದು ಫ್ರೇಮ್ ಕ್ವಶನ್ಸ್ ನೀವು ಸರಿಯಾಗಿ ಕಲ್ಕೋಬೇಕಂದ್ರೆ ಫ್ರೇಮಿಂಗ್ ಕ್ವಶನ್ಸ್ ಅಂತಕ್ಕಂಥ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ನೋಡಿ ಈಸಿಯಾಗಿ ಕಲಿಬಹುದಾಗಿರುತ್ತೆ ನೆಕ್ಸ್ಟ್ ಆಕ್ಟಿವಿಟಿ ಬಂದಿದೆ ರೀಡ್ ದಿ ಪ್ಯಾರಾಗ್ರಾಫ್ ಇಟ್ ಈಸ್ ಗಿವನ್ ಫ್ರಮ್ ದ ಲೆಸನ್ ದಟ್ ಈಸ್ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಈ ಪ್ಯಾರಾಗ್ರಾಫನ್ನು ಓದಿದಾಗ ಕ್ವಶನ್ ಆನ್ಸರ್ಸ್ ಬರುತ್ತೆ ವೈ ಡಿಡ್ ಒಲಿವರ್ ರನ್ ಅವೇ ಟು ಲಂಡನ್ ಬಿಕಾಸ್ ಒಲಿವರ್ ವಾಸ್ ಟ್ರೀಟೆಡ್ ಕ್ರೂಯಲಿ ಬೈ ಕೊಫಿನ್ ಮೇಕರ್ ಸೋ ಈ ರ್ಯಾನ್ ಅವೇ ಟು ಲಂಡನ್ ಹೂ ವರ್ ದ ಟೂ ಪೀಪಲ್ ದಟ್ ಒಲಿವರ್ ಮೆಟ್ ಬೈ ಚಾನ್ಸ್ ಮಿಸ್ಟರ್ ಬ್ರೌನ್ಲೋ ಆ್ಯಂಡ್ ಮಿಸ್ ರೋಸ್ ಮೇಲಿ ಹೂ ವಾಸ್ ಒಲಿವರ್ ಸ್ಟೆಪ್ ಬ್ರದರ್ ಮಿಸ್ಟರ್ ಮಾಂಕ್ಸ್ ವಾಸ್ ಒಲಿವರ್ ಸ್ಟೆಪ್ ಬ್ರದರ್ ವಾಟ್ ವಾಸ್ ಈಸ್ ಸ್ಟೆಪ್ ಬ್ರದರ್ಸ್ ಪ್ಲಾನ್ ಈ ಪ್ಲಾನ್ ಟು ಟೇಕ್ ಅವೇ ಒಲಿವರ್ಸ್ ಶೇರ್ ವಾಟ್ ಮೇಡ್ ಒಲಿವರ್ಸ್ ಲೈವ್ ಹ್ಯಾಪಿಲಿ ಒಲಿವರ್ ಗಾಟ್ ಇಸ್ ಶೇರ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ಮೇಡ್ ಇಮ್ ಲೈವ್ ಹ್ಯಾಪಿಲಿ ಆ್ಯಂಡ್ ಆಕ್ಟಿವಿಟಿ 11 ಬಂದಾಗ ಇಯರ್ ಇಟ್ ಈಸ್ ಗಿವನ್ ಪ್ರೊಫೈಲ್ ರೈಟಿಂಗ್ ಪ್ರೊಫೈಲ್ ಆಫ್ ಸೋಮೇಶ್ ಆ ಪ್ರೊಫೈಲ್ ರೈಟಿಂಗನ್ನು ನೋಡಿ ಆ ಪ್ರೊಫೈಲನ್ನು ನೋಡಿ ನಾವು ಒಂದು ಪ್ಯಾರಾಗ್ರಾಫ್ ಬರೀಬೇಕಾಗುತ್ತೆ ಆ ಪ್ಯಾರಾಗ್ರಾಫನ್ನು ನಾನು ಕೆಳಗೆ ಬರೆದಿರ್ತೇನೆ ಸೋಮೇಶ್ ಈಸ್ ಎ ಗ್ರೇಟ್ ಪೊಯೆಟ್ ಈ ವಾಸ್ ಬಾರ್ನ್ ಆನ್ 25th 1956 ಇನ್ ಬೇಲೂರು ಈ ಲೈವ್ಸ್ ಇನ್ ಮೈಸೂರು ಈಸ್ ಆಬಿಸ್ ಆರ್ ರೀಡಿಂಗ್ ನಾವೆಲ್ಸ್ ಆ್ಯಂಡ್ ರೈಟಿಂಗ್ ಪೊಯಮ್ಸ್ ಆ್ಯಂಡ್ ಹೀ ಹ್ಯಾಸ್ ಓನ್ ದಿ ಕಾಳಿದಾಸ ಅವಾರ್ಡ್ ಹಾಗೆ ನಿಮಗೆ ಒಂದು ಪ್ರೊಫೈಲ್ ಕೊಟ್ಟಿದೆ ನೇಮ್ ಅದಿತಿ ಡೇಟ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಎಜುಕೇಷನ್ ಆ್ಯಂಡ್ ಆಕ್ಯುಪೇಷನ್ ಕೊಟ್ಟಿದೆ ಅದನ್ನು ಹೇಗೆ ಬರೀಬೇಕು ಇಲ್ಲಿದೆ ನೋಡಿ ಮಿಸ್ ಅದಿತಿ ಈಸ್ ಎ ಟೀಚರ್ ಹರ್ ಡೇಟ್ ಆಫ್ ಬರ್ತ್ ಈಸ್ 24/10/1975 ಅವರ್ ಪ್ಲೇಸ್ ಆಫ್ ಬರ್ತ್ ಈಸ್ ವಿಜಯಪುರ ಅವರ್ ಕ್ಲಾಸಿಫಿಕೇಶನ್ ಈಸ್ MSc ಆರ್ ಹಾಬೀಸ್ ಆರ್ ಗಾರ್ಡನಿಂಗ್ ಆ್ಯಂಡ್ ಕುಕಿಂಗ್ ಬೈ ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ನೀವೇನು ಮಾಡಬೇಕು ಕಲೆಕ್ಟ್ ಒನ್ ಆಫ್ ಯುವರ್ ಫ್ರೆಂಡ್ಸ್ ಡೀಟೇಲ್ಸ್ ಆ್ಯಂಡ್ ರೈಟ್ ದಿ ಪ್ಯಾರಾಗ್ರಾಫ್ ಲೈಕ್ ದಿಸ್ ನಿಮ್ಮ ಫ್ರೆಂಡ್ನ ಒಂದು ಡೀಟೇಲ್ಸನ್ನು ತೊಗೊಂಡು ಈ ರೀತಿ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು ಆ್ಯಂಡ್ ಆ್ಯಕ್ಟಿವಿಟಿ 12 ಬಂದಾಗ ಮ್ಯಾಚ್ ದಿ ವರ್ಡ್ಸ್ ಅಂಡರ್ ಕಾಲಮ್ ಎ ವಿತ್ ದ ವರ್ಡ್ಸ್ ಅಂಡರ್ ಕಾಲಮ್ ಬಿ ಫಾರ್ಮರ್ ಫಾರ್ಮರ್ಗೆ ಇಲ್ಲಿ ಹೋಮೋಫೋನ್ ಕೊಟ್ಟಿದೆ ಫಾರ್ಮರ್ಗೆ ಫಾರ್ಮರ್ ಸೀನ್ ಸೀನ್ ಫೇರ್ ಫೇರ್ ಟೂ ಟೂ ಹಿಯರ್ ಹಿಯರ್ ಲಿವ್ ಕೊಟ್ಟಿರ್ತೇನೆ ಆ್ಯಂಡ್ ಆ್ಯಡ್ ಸೂಟಬಲ್ ಸಫಿಕ್ಸಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಅಪಾಯಿಂಟ್ ಅಪಾಯಿಂಟ್ಮೆಂಟ್ ಬಾಯ್ ಬಾಯ್ಹುಡ್ ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸಿವ್ ಜಡ್ಜ್ ಜಡ್ಜ್ಮೆಂಟ್ ಎಜುಕೇಟ್ ಎಜುಕೇಷನ್ ಹಾಗೆ ಈ ಚೇಂಜ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ ಈ ಹ್ಯಾಡ್ ರಿಟರ್ನ್ ಎ ಸ್ಟೋರಿ ಓಕೆ ಇದೇ ರೀತಿ ನೀವೇನು ಮಾಡಬೇಕು ಶಿ ಹ್ಯಾಡ್ ರಿಟರ್ನ್ ಎ ಸ್ಟೋರಿ ಐ ಹ್ಯಾಡ್ ರಿಟರ್ನ್ ಎ ಸ್ಟೋರಿ ದೇ ಹ್ಯಾಡ್ ರಿಟರ್ನ್ ಎ ಸ್ಟೋರಿ ವಿ ಹ್ಯಾಡ್ ರಿಟರ್ನ್ ಎ ಸ್ಟೋರಿ ಇಟ್ ಹ್ಯಾಡ್ ರಿಟರ್ನ್ ಎ ಸ್ಟೋರಿ ಯು ಹ್ಯಾಡ್ ರಿಟರ್ನ್ ಎ ಸ್ಟೋರಿ ಈ ರೀತಿ ಈ ವಾಕ್ಯಗಳನ್ನು ಪೂರ್ತಿಯಾಗಿ ನೀವು ಬರೀಬೇಕಾಗತ್ತೆ ಆ್ಯಂಡ್ ಲಾಸ್ಟ್ಲಿ ಫ್ರೇಮ್ ಕ್ವಶನ್ಸ್ ಫಾರ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ದ ಕ್ವಶನ್ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಈಗಾಗಲೇ ನಾನು ಆ ಫ್ರೇಮ್ ಕ್ವಶನ್ಸನ್ನು ಮಾಡಿಸಿದ್ದೇನೆ ಅದೇ ರೀತಿ ಇದನ್ನು ಸಹ ಮಾಡಬೇಕಾಗುತ್ತೆ ಮಿಸ್ಟರ್ ರೋಹನ್ ವಾಸ್ ನೋನ್ ಫಾರ್ ಇಸ್ ಆನೆಸ್ಟಿ ಇಲ್ಲಿ ಹೂ ಅಂತ ಬಂದಾಗ ರೋಹನ್ ಅನ್ನೋದಾಗಿರೋದ್ರಿಂದ ಆ ಹೆಸರನ್ನ ಬಿಡಬೇಕು ಹೂ ವಾಸ್ ನೋನ್ ಫಾರ್ ಇಸ್ ಆನೆಸ್ಟಿ ವಿ ಗಾಟ್ ಇಂಡಿಪೆಂಡೆನ್ಸ್ ಆನ್ 15th August 1947 ವೆನ್ ಡಿಡ್ ವಿ ಗೆಟ್ ಇಂಡಿಪೆಂಡೆನ್ಸ್ ಲತಾ ಲೈವ್ಸ್ ಇನ್ ಬೆಂಗಳೂರು ವೇರ್ ಡಸ್ ಲತಾ ಲೈವ್
The rainbow has 7 colors. How many colors has the rainbow? He lost his house in the flood. How did he lost his house? And last activity is given. Prepare a paragraph for the given clues. Name Rajanna, date of birth, place of birth Kolar, occupation farmer, hobbies gardening and reading books, known for helping poor. ಇದಕ್ಕೆ ಪ್ಯಾರಾಗ್ರಾಫ್ ಬರಿಬೇಕಾದ್ರೆ ಮಿಸ್ಟರ್ ರಾಜಣ್ಣ ಈಸ್ ಎ ಫಾರ್ಮರ್, ಹಿಸ್ ಡೇಟ್ ಆಫ್ ಬರ್ತ್ ಈಸ್ 24/12/1965, ಈಸ್ ಪ್ಲೇಸ್ ಆಫ್ ಬರ್ತ್ ಈಸ್ ಕೋಲಾರ್, ಈಸ್ ಆಬಿಸ್ ಆರ್ ಗಾರ್ಡನಿಂಗ್ ಆ್ಯಂಡ್ ರೀಡಿಂಗ್ ಬುಕ್ಸ್, ಈಸ್ ನೋನ್ ಫಾರ್ ಈಸ್ ಹೆಲ್ಪಿಂಗ್ ದ ಪೂರ್. ದೀಸ್ ಆರ್ ದಿ ಆಕ್ಟಿವಿಟೀಸ್ ಆಫ್ ಯುವರ್ ಸೆಪ್ಟೆಂಬರ್ ಮಂತ್ 8th ಸ್ಟ್ಯಾಂಡರ್ಡ್. ಓಕೆ, ರೈಟ್ ಆಲ್ ದೀಸ್ ಆಕ್ಟಿವಿಟೀಸ್ ಬೈ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.